आर्यवर्धन बिग बॉस ಮನೆಯಲ್ಲಿ ತಮ್ಮ ಹೆಂಡತಿಯನ್ನ ನೆನೆದು ನೆನೆದು ಆ ದಿನಗಳಿಗೆ ಜಾರಿದ್ದಾರೆ ಅದಕ್ಕೆ ಕಿವಿ ಕೊಟ್ಟು ಕಿವಿ ತೂತು ಮಾಡಿಸಿಕೊಂಡಿದ್ದು ಮಾತ್ರ ರೂಪೇಶ್ ರಾಜಣ್ಣ ರೂಪೇಶ್ ಶೆಟ್ಟಿ ಗಾರ್ಡನ್ ಏರಿಯಾದಲ್ಲಿ ಓಲೆ ಮುಂದೆ ಕೂತು ಮೂವರು ಮಾತನಾಡ್ತಾ ಇರ್ತಾರೆ ಆಗ ಆರ್ಯವರ್ಧನ್ ಪ್ರೀತಿ ಪ್ರೇಮದ ಬಗ್ಗೆ ಶುರು ಹಚ್ಚಿಕೊಳ್ತಾರೆ ನೇರ ತಮ್ಮ ಹೆಂಡತಿಯ ವಿಚಾರಕ್ಕೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಮಾಡ್ತಾರೆ ಹೊರಗೆ ಹೋದ ಮೇಲೆ ಜೊತೆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಾನಿದ್ದೀನಿ ಇಷ್ಟು ವರ್ಷ ಲವ್ ಮಾಡಿರೋದಕ್ಕಿಂತ ಅತಿ ಹೆಚ್ಚು ಪ್ರೀತಿ ನನ್ನೊಳಗಿದೆ ನನ್ನ ಪಾಲಿಗೆ ಇವರು ಗಂಡ ಅಲ್ಲ ಅಂತಾರಂತೆ ಆರ್ಯವರ್ಧನ್ ಹೆಂಡತಿ ಬಿಗ್ ಬಾಸ್ ಮನೆಯೊಳಗೆ ಪ್ರೀತಿ ಮಾಡುವುದಕ್ಕೆ ನನ್ನ ಹೆಂಡತಿ ಇಲ್ಲದಿರಬಹುದು ಆದರೆ ಇಲ್ಲಿಂದ ಹೊರಗೆ ಹೋದ ಮೇಲೆ ಅಷ್ಟೇ ಪ್ರೀತಿ ಮಾಡ್ತೀನಿ ನನ್ನ ಹೆಂಡತಿ ಗಾಬರಿ ಆಗಬಹುದು ಇವರೇನ ನನ್ನ ಗಂಡ ಅಂತ ತುಂಬಾ ಪ್ರೀತಿ ಮಾಡ್ತೀನಿ ನನ್ನ ಹೆಂಡತಿ ಮುಂದೆ ತುಂಬಾ ಅಳ್ತೀನಿ ತಪ್ಪು ಮಾಡದೇ ಇದ್ದರೂ ನನ್ನ ಹೆಂಡತಿಯ ಕಾಲಿಗೆ ಬೀಳ್ತೀನಿ ಇವರೆಲ್ಲ ಮಾತನಾಡ್ತಿದ್ರೆ ಬೈಬೇಕು ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ವಾ ಅಂತ ಸುಮ್ಮನೆ ಇದ್ದೀನಿ ಹೊರಗಾಗಿದ್ರೆ ಒಂದೇ ಸಲ ಕಿವಿ ಮುಚ್ಚಿಕೊಳ್ಬೇಕು ಅಷ್ಟು ಬೈತಿದ್ದೆ ನನಗೆ ನೋವಾಗ್ತಾ ಇರುತ್ತೆ ಸುಮ್ಮನೆ ಇರಿ ಅಂದ್ರೆ ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದ್ದಾಗ ಅಲ್ಲಿಯೇ ಇದ್ದ ರಾಜನನಿಗೆ ಆತನ ಮಾತುಕತೆಗಳು ಬೋರ್ ಆಗಿದೆ ಏನ್ ಮಾಡೋದೀಗ ನಿಲ್ಲಿಸ್ತಾರೆ ಆಮೇಲೆ ನಿಲ್ಲಿಸ್ತಾರೆ ಅಂದ್ಕೊಳ್ತಾ ಇದ್ರು ಆದರೂ ಆರ್ಯವರ್ಧನ್ ತಮ್ಮ ಹೆಂಡತಿಯ ಬಗ್ಗೆ ಹೇಳೋದನ್ನ ನಿಲ್ಲಿಸ್ಲಿಲ್ಲ ರಾಜನನಿಗೆ ನಗು ತಡೆದುಕೊಳ್ಳೋದಕ್ಕಾಗ್ಲಿಲ್ಲ ಆಮೇಲೆ ಹಾಗೋ ಹೀಗೋ ಆಯ್ತು ಮಾತು ಅಲ್ಲಿಗೆ ಮುಗಿತು ಮತ್ತೆ ಮಧ್ಯಾಹ್ನ 3:45ಕ್ಕೆ ಇದೇ ಮೂವರು ಮತ್ತೆ ಜೊತೆ ಜೊತೆಯಾಗಿ ಕುಳಿತುಕೊಳ್ತಾರೆ ಆಗ ರೂಪೇಶ್ ಶೆಟ್ಟಿ ಇವರಿಗೆ ಹೆಂಡತಿ ಜೊತೆ ಹೇಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅಂದಾಗ ಅಲ್ಲಿಯೇ ಇದ್ದ ಆರ್ಯವರ್ಧನ್ ನಾವಿಬ್ಬರು ಬಹಳ ಚೆನ್ನಾಗಿದ್ವಿ ಆದರೆ ಜಾಸ್ತಿ ಮಾತನಾಡಲ್ಲ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಹಾಗಂತ ಸುಮ್ಮನೆ ಕೂತು ಮಾತನಾಡಲ್ಲ ನಾನು ಕೆಲಸದಲ್ಲಿ ಬಿಜಿ ಅವರೂ ಬಿಜಿ ನಮ್ಮದು ಹಳ್ಳಿ ಜೀವನ ಒಂದೇ ಊರಿನಲ್ಲಿ ಇಬ್ಬರಿಗೂ ನೆಂಟರಿಷ್ಟ ಇರ್ತಾರೆ ಮಾತನಾಡದೆ ಪ್ರೀತಿ ಆಗಲ್ಲ ಪ್ರೀತಿ ಆಗದೆ ಮದುವೆ ಆಗಲ್ಲ ಮದುವೆ ಆಗದೆ ಮಕ್ಕಳಾಗಲ್ಲ ಎಂದ ತಕ್ಷಣ ರೂಪೇಶ್ ಶೆಟ್ಟಿ ಶಾಕ್ ಆಗಿದ್ದಾರೆ ತಲೆಗೆ ಬೆಂಕಿ ಹಚ್ಚಿಕೊಳ್ಳುವ ರೀತಿ ಆಕ್ಷನ್ ಮಾಡಿದ್ದಾರೆ ಆದರೂ ಆರ್ಯವರ್ಧನ್ ತಮ್ಮ ಮಾತುಕತೆಯನ್ನು ನಿಲ್ಲಿಸಲಿಲ್ಲ ಈಗಲೂ ನನ್ನ ಹೆಂಡತಿ ಯಾರೇ ಬರಲಿ ನನ್ನ ಬಗ್ಗೆ ಅವರು ಮಾತನಾಡುವಾಗ ನನ್ನ ಪಾಲಿಗೆ ಗಂಡ ಅಲ್ಲ ತಂದೆ ತರ ನೋಡಿಕೊಳ್ತಾರೆ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ತಾರೆ ನಮ್ಮೂರಲ್ಲೂ ಬೀಚ್ ಇದೆ ನಮ್ಮೂರಲ್ಲೂ ದೊಡ್ಡ ಬಿಲ್ಡಿಂಗ್ ಇದೆ ಎಂದಾಗ ರೂಪೇಶ್ ಶೆಟ್ಟಿಗೆ ಶಾಕ್ ಹಾಸನದಲ್ಲಿ ಬೀಚ್ ಇದೆಯಾ ಅಂತ ಕೇಳಿದ್ದಾರೆ ಅದಕ್ಕೆ ಆರ್ಯವರ್ಧನ್ ನಮ್ಮೂರಿನ ಪಕ್ಕದಲ್ಲಿ ಮಂಗಳೂರಿನಲ್ಲಿದೆ ಎಂದಾಗ ಶೆಟ್ಟಿ ಬಿದ್ದು ಬಿದ್ದು ನಕ್ಕಿದ್ದಾರೆ ನನ್ನ ಹೆಂಡತಿಯನ್ನ ಕೇಳಿ ಪ್ರೀತಿ ಅಂದ್ರೆ ಏನು ಅಂತ ಹೇಳಿಕೊಡ್ತಾಳೆ ಕೇಳುವುದಕ್ಕೆ ಇಬ್ಬರು ಗೂಬೆಗಳು ಬೇಕಿತ್ತು ಅದಕ್ಕೆ ಹೇಳ್ತಾ ಇದ್ದೇನೆ ಅಂತ ರೂಪೇಶ್ ರಾಜಣ್ಣ ಹಾಗೂ ಶೆಟ್ಟಿಯನ್ನ ಗೂಬೆ ಮಾಡಿದ್ದಾರೆ ಆರ್ಯವರ್ಧನ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್